ಹಿರೇಕೆರೆಯು ತುಂಬಿದಾಗ ನಿರ್ಮಿಸಿರುವ ಏರಿಯು ಕಿರಿದಾಗಿದ್ದು ಈ ಇನ್ನೀರಿಗೆ ಸುಮಾರು 50 ಎಕರೆ ಅಡಕೆ, ತೆಂಗಿನ ತೋಟ ಹಾಗೂ ಜಮೀನುಗಳು ಮುಳುಗಡೆಯಾಗಿದ್ದು ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ. ಅವರು ಹೊಳಲ್ಕೆರೆ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇಂಜಿನಿಯರ್ಗೆ ಮನವಿ ನೀಡಿದ್ದಾರೆ. ಜಮೀನುಗಳಲ್ಲಿ ಬಹಳ ದಿನ ನೀರು ನಿಂತು ಲಕ್ಷಾಂತರ ಮೌಲ್ಯದ ಅಡಕೆ, ತೆಂಗಿನ ತೋಟಗಳು ಹಾಳಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಟ್ಟಡಕ್ಕೆ ಅದಕ್ಕೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಟೆಂಡರ್ ಆಗಿ ವರ್ಕ್ ಮಾಡಿದ್ರು. ಆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಣ್ಣು ಒಳ್ಳೆ ಗುಣಮಟ್ಟದ ಗ್ರಾವೆಲ್ ಅದು ಹೊಡೆದ ರೀತಿಯಲ್ಲಿ ಸರ್ ಅಲ್ಲೇ ಮಣ್ಣು ತೆಗೆದು ಅಲ್ಲೇ ಹಾಕಿ ಅದೊಂದು ಕಾಮಗಾರಿಯನ್ನು ಮಾಡಿದರು. ಆ ಇದರಲ್ಲಿ ಈಗ 2019 ಮಳೆಗಾಲ ಚೆನ್ನಾಗಾಗಿದ್ದರಿಂದ ಆ ಬರೀನೇ ಅದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಜಮೀನು ಸುಮಾರು ಒಂದು 500 ಎಕರೆ ಜಮೀನಲ್ಲಿ ನೀರು ನಿಂತ್ಬಿಟ್ಟಿದೆ ಸರ್. ನೀರು ನಿಂತು ಎಲ್ಲ ಅಲ್ಲಿ ಎಲ್ಲ ಫಸಲೆಲ್ಲ ಹಾಳಾಗೋಗಿತ್ತು. ಅಡ್ಡೆ ಎಲ್ಲ ಪ್ರತಿಯೊಂದು ಬೆಳೆನೂ ಎಲ್ಲ ಹಾಳಾಗೋಗಿತ್ತು ಸರ್. ಅಲ್ಲಿ ಹಾಕಿರೋ 500 ಎಕರೆ ಜಮೀನೆಲ್ಲ ಫುಲ್ ನಿಂತಿದೆ. ಅವಾಗಲೇ ನಮ್ಮ ಇಲಾಖೆಗೆ ನಾವು ಮನವಿ ಕೊಟ್ಟಿದ್ವಿ ಸರ್. ಮನವಿ ಕೊಟ್ಟಾಗ ಅವರು ಅದ್ರ ಬಗ್ಗೆ ನಾವು ದುರಸ್ತಿ ಮಾಡ್ತೀವಿ ಅಂತಂದೇಳಿ ಒಂದು 15-20 ಹಂಗೆ ಗ್ರಾಮೀಣ ಹೊಡೆದಂಗೆ ಬಿಟ್ಟರು. ಮತ್ತೆ ಮಳೆಗಾಲ ಜಾಸ್ತಿ ಆಗಿ ಮತ್ತೆ ಅದು ಸಂಪೂರ್ಣ ಮತ್ತೆ ಎಲ್ಲ ಜಲ ಹೋಗ್ತಾ ಆಯಿತು. ಆಮೇಲೆ ಅಲ್ಲೊಬ್ಬರು ನಮ್ಮ ಮನವಿ ಕೊಟ್ವಿ. ಅದು ಶಾಸಕರು 2000 ಇಸ್ವಿಯಲ್ಲಿ ಶಾಸಕರು ಕೂಡ ಬಂದಿದ್ರು ಅಲ್ಲಿ ಬಂದು ಅವರು 2020 ಶಾಸಕರು ಕೂಡ ಬಂದು ಕೆರೆಯ ಮೇಲೆ ಅವರು ಬಂದುಬಿಟ್ಟು ಈಗ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ರೈತ ತೊಂದರೆ ಮಾಡಿಕೊಡ್ರಿ ಅಂತಂದೇಳಿ ಇಲಾಖೆಗೆ ಸೂಚಿಸೋಗಿದ್ವಿ ಸರ್. ಅವಾಗಲಿಂದಲೂ ಯಾರೂ ಕೂಡ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಭಾಳ ಅನಾನುಕೂಲ ಆಗಿಬಿಟ್ಟಿದೆ ಸರ್. ಆ ಟೈಮಲ್ಲಿ ರೈತರು ಬೆಳೆ ಅಂತ 2 ವರ್ಷ ಇನ್ನೇನು ಬೆಳೆನೇ ಇಲ್ಲ, ಫುಲ್ ನೀರು ಹೋಗಿದ್ದಿಲ್ಲ, ಅಡಿಕೆ ತೋಟ ಎಲ್ಲ ಗಿಡಗಳೆಲ್ಲ ಕೊಳ್ತೋಗ್ಬಿಟ್ಟಿದ್ವು. ಆದ್ದರಿಂದ ನೀವು ಇನ್ಮೇಲೆ ಅದು ಮಳೆಗೆಲ್ಲ ಚೆನ್ನಾಗ್ತಿದೆ ಸರ್. ಅದು ಅಲ್ಲಿ ಮಳೆ ಬಂದು ಕೆರೆ ನೀರು ಈಗಲೂ ಮುಂದೆ ಇಲ್ಲ, ರೈತರುಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಆದ್ದರಿಂದ ನೀವು ಅಲ್ಲಿ ಜಮೀನು ರೈತರ ಜಮೀನಲ್ಲಿ ಏನು ಮಾಡಿದ್ದಾರೆ ಅದನ್ನು ರೈತರ ಜಮೀನಲ್ಲಿ ನೀರು ಹೋಗದ ರೀತಿಯಲ್ಲಿ ನೀವು ನಮ್ಮ ಎಲ್ಲ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ.